ನಾನು ದಾಮೋದರ್, ಡೂಡ್ ದಾಮೋದರ್. ಐ ಆಮ್ ಫ್ರಮ್ ಪುತ್ತೂರ್. ಅಲ್ಲೆ ಚೂರು ಒಳಗೆ ದೂಡೆ ಅಂತ ಮನೆ. ವೀಕ್ಷಕರೇ ನಮಸ್ಕಾರ. ನಮ್ದು ಮನೆಯಲ್ಲಿ ಗೊತ್ತುಂಟ ದೂಡೆ ಅಂತ, ಪುತ್ತೂರ್ ಹತ್ರ ಅಲ್ಲೆ ಚೂರು ಒಳಗೆ. ಈ ಮೂವಿ ಡೈಲಾಗ್ ಕೇಳಿದ್ದೀರಾ? ಈ ಮೂವಿ ಯಾವುದು ಗೊತ್ತುಂಟ? ಇದು ಇತ್ತೀಚೆಗೆ ಬಂದಂತಹ ಸಿನಿಮಾ ದಾಮಯಾಣ ಅಂತ. ರಾಮಾಯಣ ನಾವೆಲ್ಲ ಕೇಳಿರ್ತೇವೆ, ಆದರೆ ಏನಪ್ಪ ಇದು ದಾಮಯಾಣ ಅಂದರೆ ದಾಮೋದರನ ಪಯಣ ಅಂತ. ಈ ಇಡೀ ಸಿನಿಮಾ ದಾಮೋದರ ಎನ್ನುವ ಪಾತ್ರದ ಮೇಲೆ ನಿಂತಿದೆ. ದಾಮೋದರ ಒಬ್ಬ ಪೆದ್ದ ಹುಡುಗ. ನಾವೆಲ್ಲ ಶಾಲೆಯಲ್ಲಿ ನೋಡ್ತೇವೆ ಅಥವಾ ಕಾಲೇಜಲ್ಲಿ ಯಾರೋ ಒಬ್ಬರು ಪೆದ್ದ ಇರ್ತಾರೆ, ನಾವೇನೋ ತಪ್ಪು ಮಾಡ್ತೇವೆ ಅವ್ರ ಮೇಲೆ ಹಾಕ್ಬಿಡೋದು, ಏ ಅವ್ನು ಮಾಡಿದಾನೆ ಅಂತ. ಅದೇ ರೀತಿ ಇಲ್ಲೂ ಕೂಡ ಎಲ್ಲ ತಪ್ಪು ಮಾಡ್ತಾರೆ, ಆದರೆ ಅದನ್ನೆಲ್ಲ ಪಾಪ ಇವನ ಮೇಲೆ ಹಾಕ್ತಾರೆ. ಇವನು ಮುಗ್ಧ ಅಂತ ಹೇಳಿದರೆ ತುಂಬ ಮುಗ್ಧ. ಆ ನಗು ಕೂಡ ಅಷ್ಟು ಮುಗ್ಧತೆಯನ್ನು ಹೊಂದಿದೆ. ಈ ಮುಗ್ಧತೆಯನ್ನು ಈ ಸಿನಿಮಾದಲ್ಲಿ ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ. ಆ ಮುಗ್ಧ ಹುಡುಗ ದಾಮೋದರ, ಆತ ಕೆಲಸಕ್ಕಾಗಿ ಬೇರೆ ಕಡೆ ಹೋದಾಗ ಅವನನ್ನು ಯಾವ ರೀತಿ ಬಳಸಿಕೊಳ್ಳಿಕ್ಕಾಗ್ತದೆ, ಎಷ್ಟು ಜನ ಅವನಿಗೆ ಮೋಸ ಮಾಡ್ತಾರೆ. ಆದರೆ ಪೆದ್ದ ಆದರೂ ಕೂಡ ಆ ಮುಗ್ಧತೆ ಹಾಗೆ ಇರ್ತದೆ. ಮಾತ್ರ ಅಲ್ಲ, ಅವನ ಮನಸ್ಸಲ್ಲೂ ಕೂಡ ತುಂಬ ನೋವುಗಳಿರ್ತದೆ. ಇದನ್ನು ಅದ್ಭುತವಾಗಿ ಚಿತ್ರಣವನ್ನು ದಾಮೋದರನ ದಾಮಯಾಣ ಎನ್ನುವ ಸಿನಿಮಾದಲ್ಲಿ ಮಾಡಿದ್ದಾರೆ. ಈ ಚಿತ್ರವನ್ನು ನಿರ್ದೇಶನ ಮಾಡಿದಂಥದ್ದು ಶ್ರೀಮುಖಾಂತ. ಆತ ಕೂಡ ನಟನೆಯನ್ನು ಅದ್ಭುತವಾಗಿ ಮಾಡಿದ್ದಾರೆ. ಆತ ಆ್ಯಕ್ಟರ್ ಕೂಡ, ಹಾಗೆ ಡೈರೆಕ್ಷನ್ ಕೂಡ ಅವನದ್ದೇ ಆಗಿದೆ. ಈ ದಾಮಯಾಣ ಸಿನಿಮಾದಲ್ಲಿ ಶ್ರೀಮುಖ ಅವರ ಪಾತ್ರ ಅತ್ಯಂತ ಮುಖ್ಯವಾದಂಥದ್ದು. ಮಾತ್ರ ಅಲ್ಲ, ಉಳಿದ ಪಾತ್ರಗಳು ಕೂಡ, ದಾಮೋದರನ ತಂದೆಯ ಪಾತ್ರ ಕೂಡ ಅದ್ಭುತವಾಗಿ ನಿರ್ವಹಿಸಿದ್ದಾರೆ. ಮಾತ್ರ ಅಲ್ಲ, ಇನ್ನೊಂದು ಪೇಪರ್ ಮಾರುವವನ ಪಾತ್ರ ಬರ್ತದೆ. ಅಲ್ಲಿ ನಮ್ಮ ಯಕ್ಷಗಾನದ ಅತ್ಯಂತ ಹಿರಿಯ ಹಾಸ್ಯಗಾರರು ಪೆರೋಡಿ ಅಜ್ಜ ಅವರು, ನಾವೆಲ್ಲ ಪೆರೋಡಿ ಅಜ್ಜ ಅಂತವೇ ಹೇಳೋದು, ಅಂತಹ ಪೆರೋಡಿ ನಾರಾಯಣ ಭಟ್ರು ಅವರು ಈ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಶೂಟಿಂಗ್ ಕೂಡ ಸುತ್ತಮುತ್ತಲು ನಮ್ಮ ಪುತ್ತೂರು ಆಗಿರ್ಬೋದು, ಸುಳ್ಳಿ ಆಗಿರ್ಬೋದು, ಹೀಗೆ ಅನೇಕ ಭಾಗಗಳಲ್ಲಿ ನಡೆದಿದ್ದಂತೆ. ಈಗ ಕಾಂತಾರವನ್ನು ನಾವು ನೋಡಿದರೆ ಅದು ಹಿಟ್ಟಾದದ್ದು ಯಾಕೆ ಅಂತ ಕೇಳಿದರೆ ಅದು ನಮ್ಮ ನೆಲದ ಚಿತ್ರ, ಹಾಗೆ ನಮ್ಮ ಸಂಸ್ಕೃತಿಯ ಚಿತ್ರ ಅಂತ. ಈ ಚಿತ್ರವು ಕೂಡ ಹಾಗೆ ನಮ್ಮ ನೆಲ ಅಂದರೆ ಪುತ್ತೂರು ಆಗಿರ್ಬೋದು, ಸುಳ್ಳಿ ಆಗಿರ್ಬೋದು, ಇಲ್ಲೆಲ್ಲ ನಾವು ಅಡಿಕೆ ತೋಟವನ್ನು ನೋಡ್ಬೋದು. ಈ ದಾಮೋದರ ಎನ್ನುವ ಹುಡುಗ ಕೂಡ ಅಡಿಕೆ ತೋಟದ ಮಧ್ಯೆ ಬೆಳೆದಂಥವನು. ಹಾಗಾಗಿ ಆ ಫಸ್ಟ್ ಸೀನ್ ಶುರುವಾಗುವಾಗಲೇ ಅದ್ಭುತ ಎನ್ನಿಸ್ತದೆ. ಯಾಕಂತ ಹೇಳಿದ್ರೆ ಅವ ಎಲ್ಲ ಅಡಿಕೆಯನ್ನು ಕಿಸೆಗೆ ಹಾಕಿಕೊಂಡು ಹೋಗುವ ಸೀನ್ ನೋಡಿದರೆ ನಮಗೆಲ್ಲ, ನೀವು ಅಡಿಕೆ ತೋಟದ ಮನೆಯಲ್ಲಿದ್ದರೆ ಅವರಿಗೆ ಇದೆಲ್ಲ ತುಂಬ ಹತ್ತಿರ ಆಗ್ತದೆ. ಮಾತ್ರ ಅಲ್ಲ, ನಮಗೂ ಕೂಡ ಆ ದಾಮೋದರನ ಪಾತ್ರ, ಹಾಂ ನಾವು ಇಂಥದ್ದು ಒಂದು ಕ್ಯಾರೆಕ್ಟರನ್ನು ಕಾಲೇಜಲ್ಲಿ ನೋಡಿದ್ದೇವೆ ಅಂತ ಅನ್ನಿಸ್ತದೆ. ಹಾಗಾಗಿ ಪ್ರತಿಯೊಂದು ಪಾತ್ರಗಳು ಕೂಡ ಅದ್ಭುತವಾಗಿದೆ. ಮಾತ್ರ ಅಲ್ಲ, ನಾವು ಅನೇಕ ಬಾರಿ ಜಾಬ್ ಹುಡ್ಕೊಂಡು ಬೆಂಗಳೂರು ಮಂಗಳೂರು ಎಲ್ಲ ಹೋಗ್ತೇವೆ, ಹಾಗೆ ಈ ದಾಮೋದರ ಕೂಡ ಹೋಗ್ತಾನೆ. ಅಲ್ಲಿ ಏನಾಯಿತು ಎಲ್ಲವೂ ಕೂಡ ಈ ಕಥೆಯಲ್ಲಿ ಅಡಕವಾಗಿದೆ ಅಂತ ಹೇಳ್ಬೋದು. ಹಾಗಾಗಿ ದಾಮೋದರನ ಈ ಕತೆ ದಾಮಯಾಣ ಅದ್ಭುತವಾಗಿ ಡೈರೆಕ್ಷನನ್ನು ಶ್ರೀಮುಖ ಅವರು ಮಾಡಿದ್ದಾರೆ. ಇದರಲ್ಲಿ ಎಲ್ಲರೂ ಹೊಸೊಬ್ಬರೆ, ಡೈರೆಕ್ಷನ್ ಕೂಡ ಹೊಸೊಬ್ಬರೆ ಮಾಡಿದ್ದು. ಹಾಗಾಗಿ ಇದು ನಮ್ಮೂರಿನ ಹೊಸಬರ ಚಿತ್ರ, ಆದರೆ ಅಷ್ಟೇ ಚೆನ್ನಾಗಿದೆ ಕೂಡ ಚಿತ್ರ. ಮೊದಲ ಪ್ರಯತ್ನ ಆದರೂ ಕೂಡ ಅದ್ಭುತವಾಗಿ ಮಾಡಿದ್ದಾರೆ. ಹಾಗೆ ಇದರಲ್ಲಿ ನಾವು ಧ್ವನಿಯನ್ನು ನೋಡಿದರೆ ಕೀರ್ತನ್ ಬಾಳಿಲ ಅವರು ಧ್ವನಿಯನ್ನು ಇದಕ್ಕೆ ನೀಡಿದ್ದಾರೆ. ಈ ಪ್ರತಿಯೊಂದು ಸೀನ್ನಲ್ಲಿ ಬರುವಂತಹ ಧ್ವನಿಗಳಾಗಿರ್ಬೋದು ಅಥವಾ ಬರುವಂತಹ ಹಾಡುಗಳಾಗಿರ್ಬೋದು ತುಂಬ ಸುಂದರವಾಗಿ ಕಟ್ಟಿಕೊಟ್ಟಿದ್ದಾರೆ. ಹಾಗೆ ಹೀರೋಯಿನ್ ಕೂಡ ತುಂಬ ಸುಂದರವಾಗಿ, ಹೇಗೆ ಇರಬೇಕು ಆ ಒಂದು ಪಾತ್ರ ಹೇಗಿರಬೇಕು ಅದನ್ನು ಅಲ್ಲಿ ಅಚ್ಚುಕಟ್ಟಾಗಿ ನಿರ್ವಹಿಸಿ. ನೀವು ಕೂಡ ದಾಮಯಾಣವನ್ನು ನೋಡಿ ಇನ್ನೊಬ್ಬರಿಗೂ ಕೂಡ ಹೇಳಿ. ಯಾಕಂತ ಹೇಳಿದರೆ ನಮ್ಮೂರ ಚಿತ್ರ ನಾವು ಗೆಲ್ಲಿಸಬೇಕು. ಹಾಗಾಗಿ ನೀವು ಕೂಡ ದಾಮಯಾಣವನ್ನು ನೋಡಿ. ನಮಸ್ಕಾರ, ಧನ್ಯವಾದ.